ಬೆಳಗಾವಿ ಜಿಲ್ಲಾಧಿಕಾರಿ ಸೇರಿ ವಿವಿಧ ಜಿಲ್ಲೆಗಳ ಅಧಿಕಾರಿಗಳ ಜೊತೆ ಸಿಎಂ ವಿಡಿಯೋ ಸಂವಾದ. ಗಡಿ ಜಿಲ್ಲೆ ಬೆಳಗಾವಿ ಸೇರಿ ರಾಜ್ಯಾದ್ಯಂತ ಮಳೆಯ ಅರ್ಭಟ ಹೆಚ್ಚಿರುವುದರಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಡೆಸಿದರು. ದಕ್ಷಿಣ ಮಹಾರಾಷ್ಟ್ರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ನದಿ ಹಳ್ಳಕೊಳ್ಳಗಳು ಭರ್ತಿಯಾಗಿ ಸಮೀಪದ ಪ್ರದೇಶಗಳಲ್ಲಿಯೂ ಹಾನಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನೆರೆ ಹಾನಿಯೊಳಗಾಗಿರುವ ಜಿಲ್ಲೆಗಳ ಪರಿಸ್ಥಿತಿ ಅವಲೋಕನ ಮಾಡಿದರು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ರಾಜ್ಯದ 12 ಜಿಲ್ಲೆಗಳ ಜಿಲ್ಲಾಧಿಕಾರಿ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಪ್ರವಾಹ ಪರಿಸ್ಥಿತಿ ನಿರ್ವಹಿಸಲು ಸರ್ಕಾರದಿಂದ ಎಲ್ಲ ನೆರವು ನೀಡುವ ಭರವಸೆ ನೀಡಿದರು. ಮುಖ್ಯಮಂತ್ರಿಗಳು ಇವತ್ತು 13 ಜಿಲ್ಲಾಧಿಕಾರಿಗಳ ಜೊತೆಗೆ, ಅಂದರೆ ಜಿಲ್ಲೆಯ ಎಲ್ಲ ಉನ್ನತ ಅಧಿಕಾರಿಗಳ ಜೊತೆಗೆ ಮಳೆ ಪರಿಸ್ಥಿತಿ, ನೆರೆ ಹಾವಳಿ ಮತ್ತು ಕೋವಿಡ್ಗೋಸ್ಕರ ಪ್ರಗತಿ ಪರಿಶೀಲನೆಯನ್ನು ಮಾಡಿದರು. ಅಂದರೆ ಯಾವ ರೀತಿ ನಾವು ನೆರೆ ಹಾವಳಿ ಮತ್ತು ಅತಿಯಾದ ಮಳೆಗೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಅವರು ನಮ್ಮನ್ನು ಕೇಳಿದರು. ಏನಾದರೂ ಸಮಸ್ಯೆ ಇದ್ದರೂ ಕೂಡ ಅವರು ಮುಂದೆ ಇಡೋದಕ್ಕೆ ಹೇಳಿದರು. ಮತ್ತು ಕೋವಿಡ್ ಬಗ್ಗೆ ಯಾವ ರೀತಿ ಏನಂದರೆ ಮಹಾರಾಷ್ಟ್ರದಲ್ಲಿ ಕೇಸ್ಗಳು ಜಾಸ್ತಿ ಆಗೋದಕ್ಕೆ ತಾವೆಲ್ಲ ಏನು ಮಾಡ್ತಾಯಿದ್ರಿ ಅನ್ನೋದ್ರ ಬಗ್ಗೆಯೂ ಅವರು ಕೇಳಿದರು. ನಮ್ಮ ತಮಗೆಲ್ಲ ಗೊತ್ತಿದ್ದಂತೆ ನಮ್ಮಲ್ಲಿ ಈ ಸಾರಿ ಕಳೆದ ತಿಂಗಳಿಗಿಂತಲೂ ಈ ತಿಂಗಳು ಮಳೆ ಕಡಿಮೆ ಆಗಿದೆ. 24% ಮಳೆ ಕಡಿಮೆ ಆಗಿದೆ ನಮ್ಮ ಜುಲೈ ತಿಂಗಳಲ್ಲಿ. ನಮ್ಮಲ್ಲಿ ಯಾವುದೇ ನೆರೆ ಹಾವಳಿ ಮತ್ತು ಇಲ್ಲ ಈಗ, ಮತ್ತು ಅಪಾಯದ ಮಟ್ಟದಲ್ಲಿಯೂ ಕೂಡ ಯಾವುದೇ ನದಿಗಳು ಕೂಡ ಹರಿತಾ ಇಲ್ಲ. ಈಗ ಮುಖ್ಯವಾಗಿ ನಾವು ಕೊಯ್ನಾ ಡ್ಯಾಮ್ ಏನಿದೆ ಅಲ್ಲಿಯ ಜಿಲ್ಲಾಧಿಕಾರಿಗಳ ಜೊತೆಯೂ ನಾನು ಇವತ್ತು ಬೆಳಗ್ಗೆ ಮಾತಾಡಿದ್ದೀನಿ. ಅಲ್ಲಿ ಈಗ ಇರೋದು 54 TMC ನೀರಿದೆ, ಅದರದ್ದು ಕೆಪಾಸಿಟಿ ಇರೋದು 105 TMC. ಸೊ ಅವರು 75 TMC ಆಗುವವರೆಗೂ ಕೂಡ ನೀರನ್ನು ರಿಲೀಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಸದ್ಯಕ್ಕೆ ಯಾವುದೇ ರೀತಿಯ ಭಯ ಅಥವಾ ನೆರೆ ಹಾವಳಿ ಭಯ ನಮ್ಮಲ್ಲಿ ಇಲ್ಲ. ಮುಂದಿನ ದಿನಗಳಲ್ಲಿ ಮಳೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ 2 ವರ್ಷದ ಅನುಭವಗಳಿಂದ ನಾವೆಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಕೋವಿಡ್ಗೋಸ್ಕರ ನಾವು ತಮಗೆಲ್ಲ ಗೊತ್ತಿದ್ದಂತೆ ಎಲ್ಲ ನಾವು 23 ಚೆಕ್ಪೋಸ್ಟ್ಗಳಲ್ಲಿ ನೆಗೆಟಿವ್ ಸರ್ಟಿಫಿಕೇಟನ್ನು ಕಡ್ಡಾಯ ಮಾಡಿದ್ದೀವಿ. ಮತ್ತು ಯಾರು ತರ್ತಾ ಇಲ್ಲ ಅವ್ರನ್ನ ವಾಪಸ್ ಕಳಿಸ್ತಾ ಇದ್ದೀವಿ. ಮತ್ತು ಕರ್ನಾಟಕ ಒರಿಜಿನ್ ಇದ್ದವ್ರಿಗೆ ನಾವು ವ್ಯಾಕ್ಸಿನೇಷನ್ನು ಮತ್ತು ಅವರ ಟೆಸ್ಟಿಂಗ್ ಕೂಡ ನಾವು ಮಾಡ್ತಾ ಇದ್ದೀವಿ. ಇಷ್ಟು ವಿಚಾರಗಳನ್ನು ಮತ್ತು ಸವದತ್ತಿ ಎಲ್ಲಮ್ಮ ಗುಡ್ಡ ಚಿಂಚಲಿ ಮಾಯಾಕ ದೇವಸ್ಥಾನಗಳನ್ನು ಕೂಡ ನಾವು ಮಹಾರಾಷ್ಟ್ರದ ಭಕ್ತರು ಭಾಳ ಬರ್ತಾಯಿದ್ದಾರೆ ಅನ್ನೋದ್ರ ದೃಷ್ಟಿಯಿಂದ ಸಾರ್ವಜನಿಕರಿಗೆ ಅದನ್ನು ನಿರ್ಬಂಧ ಮಾಡಿದ್ದೀವಿ. ಮತ್ತು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಕೂಡ ಭಾಳಷ್ಟು ಕ್ರೌಡ್ ಆಗ್ತಾಯಿತ್ತು. ಗೋಕಾಕ್ ಫಾಲ್ಸು ಮತ್ತು ಖಾನಾಪುರ, ಗೊಡ್ಚಿಮಲ್ಲಕ್ಕೆ ಎಲ್ಲ ಕಡೆ ಜಾಸ್ತಿ ಜನ ಸೇರ್ತಾಯಿದ್ರು. ಅವ್ರನ್ನ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಅದನ್ನು ಕೂಡ ನಾವು ಈಗ ನಿರ್ಬಂಧ ಮಾಡಿದ್ದೀವಿ. ಈ ರೀತಿ ಕಟ್ಟೆಚ್ಚರಗಳನ್ನು ನಾವು ಜಿಲ್ಲೆಯಾದ್ಯಂತ ತೆಗೆದುಕೊಂಡಿದ್ದೀವಿ.